ಮುಂದುವರೆ ಗಂಟೆ ನಾನು ರಾತ್ರಿ ನೋಡ್ತೀನಿ, ಅಪ್ಪ ಇಬ್ರು ಬಡಿ ತಗೋತಾನೆ. ಒಂದು ಹುಡುಗ ಅಂದ್ರೆ ಒಂದ್ ಹುಡುಗನ್ಗೆ ಅವ್ನು ನನ್ನ 45 ವರ್ಷ ಹಬ್ಬ, ಅವನ್ಗೆ ನಾನು ಅವ್ನು ಕೊಡ್ದ ಫಸ್ಟ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅದ್ರ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50 ರೂಪಾಯಿ ಇರುತ್ತ. ಆ ಎಷ್ಟು ದುಡ್ಡನ್ನ ಆಯ್ಕೊಳಕ್ ಹೋದ್ರು ಇಲ್ಲ ಮಗಸ್ಕಿದ ಮ್ಯಾನೇಜರ್ ಅವನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ ನಿಂತ್ಕೊಂಡೆ ಬಾಳ ಕೂಡ ಈಚೆಗೆ ಅಂದೆ. ನನ್ನ ನಾನು ಹೋಗ್ಲಿಲ್ಲ ಅಂತ ಪಿಚ್ಚೆ ಫ್ರೇಮ್ ಅಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನ್ ಆಗ್ಲಿಲ್ಲ, ಬೆಳಗ್ಗೆ ಸೌಕರ್ಯ ಹಿಂಗೆಲ್ಲ ಅಂತೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದ್ರೆ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ, ನೀವು ಇಷ್ಟ ಆದ್ರೆ ಬಾ ಇದಲ್ಲ ಅಂತೇಳಿ ಕಳ್ಸೋದು. ಏನ ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದಶ ನೋಡ್ಬಾರ್ದು ಅಂತ ಯಾರು ಫೋನ್ ಮಾಡೋದು ನನ್ನೇ ಕೇಳ್ತಾರ ಸರ್, ಏನ್ ಸರ್ ದಶ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಮುಂದೂರು ಗಂಟೆ ನಾನು ರಾತ್ರಿ ನೋಡ್ತೀನಿ, ಅಪ್ಪ ಇಬ್ರು ಬಡಿ ತಗೋತಾನೆ. ಒಂದ್ ಹುಡುಗ ಅಂದ್ರೆ ಒಂದ್ ಹುಡುಗನ್ಗೆ ಅವ್ನು ನನ್ನ 45 ವರ್ಷ ಹಬ್ಬ, ಅವ್ನಿಗೆ ನಾನು ಅವ್ನು ಕೊಡ್ದ ಫಸ್ಟ್ ಯಾಕೆ ಲೇಟ್ ಆಯ್ತು ಊಟ ಕೊಡೋದು ಅಂತ. ಆಮೇಲೆ ಅದ್ರ ಪುಕ್ಸಟ್ಟೆ ಬರ್ತೀವಿ ಅಂದ್ಬಿಟ್ಟು ನೀವೇನಾದ್ರು ಈ ತರ ಮಾಡ್ತೀರಾ ಅಂದ್ಬಿಟ್ಟು ದುಡ್ಡನ್ನ ತೆಗೆದು 50 ರೂಪಾಯಿ ಇರುತ್ತ. ಆ ಎಷ್ಟು ದುಡ್ಡನ್ನ ಆಯ್ಕೊಳಕ್ ಹೋದ್ರು ಇಲ್ಲ ಮಗಸ್ಕಿದ ಮ್ಯಾನೇಜರ್ ಅವ್ನ್ ಗುಂಡೆಗೆ ಒಂದು ನೋಡ್ದ. ನಾನ್ ಬಂದ ನಿಂತ್ಕೊಂಡೆ ನೀನ್ ಇಕ್ಕಡೆ ಬಾಳ ಕೂಡ ಈಚೆಗೆ ಅಂದೆ. ನನ್ನ ನಾನು ಹೋಗ್ಲಿಲ್ಲ ಅಂತ ಪಿಚ್ಚೆ ಫ್ರೇಮ್ ಅಲ್ಲಿ ಇದ್ದೆ ನಾನು. ಸರಿ ಸರಿ ಸರಿ. ಬಟ್ ಏನ್ ಆಗ್ಲಿಲ್ಲ, ಬೆಳಗ್ಗೆ ಸೌಕರ್ಯ ಹಿಂಗೆಲ್ಲ ಅಂತೇಳಿ ದೊಡ್ಡವರು. ಯಾಕಂದ್ರೆ ನೀವು ಸ್ಟಾಫ್ ಉಳಿಯೋದು ದೊಡ್ಡಸ್ತನ ಅಲ್ಲ ಅದು. ಇಲ್ಲಿ ನಮ್ಮ ಹೋಟ್ಲಲ್ಲಿ 240 ಜನ ಸ್ಟಾಫ್ ಇದ್ದಾರೆ. ಅವ್ರು ಯೂನಿಯನ್ ಬಂದು ಗಲಾಟೆ ಮಾಡೋದನ್ನ ಏನ್ ಮಾಡ್ಲಿ, ನಾವು ಹೋಟ್ಲು ನಡೆಸ್ಬೇಕಲ್ಲಪ್ಪ, ನೀವು ಇಷ್ಟ ಆದ್ರೆ ಬಾ ಇದಲ್ಲ ಅಂತೇಳಿ ಕಳ್ಸೋದು. ಏನ ಕರ್ನಾಟಕ ಫುಲ್ ಗೊತ್ತಾಗ್ಬಿಟ್ಟೈತೆ ದಶ ನೋಡ್ಬಾರ್ದು ಅಂತ ಯಾರು ಫೋನ್ ಮಾಡೋದು ನನ್ನೇ ಕೇಳ್ತಾರ ಸರ್, ಏನ್ ಸರ್ ದಶ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.